ನಮಸ್ಕಾರ. ನನ್ನ ದರ್ಶನ್ ಅವರಿಗೆ ಹಾಸ್ಪಿಟಲ್ ಆದಂಥ ಒಂದು ಇನ್ಸಿಡೆಂಟು, ಆ ಘಟನೆ ಬಹಳ ತಪ್ಪು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದನ್ನು ಯಾರೇ ಮಾಡಿರಲಿ ಅದನ್ನು ನಾನು ಖಂಡಿಸ್ತೀನಿ. ಅಷ್ಟೊಂದು ಆಕ್ರೋಶ, ಅಷ್ಟೊಂದು ಮನುಷ್ಯತ್ವ ಇಲ್ದಿರುವಂಥ ಬಿಹೇವಿಯರು ಯಾಕೆ ಬೇಕಾಗಿದೆ, ಯಾಕೆ ಬೇಕು ಅಂತಲೂ ಗೊತ್ತಿಲ್ಲ. ಭಾಳ ತಪ್ಪಾಗಿ ಬಂದಿದೆ, ಅದು ತುಂಬ ತಪ್ಪು. ಆ್ಯಂಡ್ ಒಬ್ರಿಗೆ ಮನಸ್ಸಿಗೆ ಬಹಳ ನೋವು ಉಂಟು ಮಾಡಿದೆ. ಆ್ಯಂಡ್ ದಯವಿಟ್ಟು ಇದನ್ನೆಲ್ಲ ಮತ್ತೊಮ್ಮೆ ಮಾಡಬೇಡಿ. ನಾವೆಲ್ಲ ಒಂದೇ ಫ್ಯಾಮಿಲಿಯವರು, ನಾವೆಲ್ಲ ಕಲಾವಿದರು, ಒಂದೇ ಕುಟುಂಬದವ್ರ ಥರ ಇದ್ದೀವಿ. ಆ್ಯಂಡ್ ಒಂದೇ ಬ್ರದರ್ಸು, ಒಳ್ಳೆ ಫ್ರೆಂಡ್ಸು ಹೌದು, ಮೋರ್ ದೆನ್ ಎನಿಥಿಂಗ್ ಫ್ರೆಂಡ್ಸು ಹೌದು. ಸೊ ದಯವಿಟ್ಟು ಇದನ್ನೆಲ್ಲ ಮಾಡಬೇಡಿ, ಚೆನ್ನಾಗಿ ಕಾಣಲ್ಲ. ಮತ್ತೊಮ್ಮೆ ಮಗದೊಮ್ಮೆ ಕೇಳ್ಕೊತಾ ಇದ್ದೀನಿ, ಇದನ್ನು ದಯವಿಟ್ಟು ಮತ್ತೆ ಮಾಡಬೇಡಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಹಾಸ್ಪಿಟಲ್ನಲ್ಲಿ ದರ್ಶನ್ ಡೈರೆಕ್ಟ್ ಆಗಿದ್ದು ಕೇಳಿ ನನ್ನ ಮನಸ್ಸಿಗೆ ತುಂಬಾ ಯಾರೇ ಮಾಡಿದ್ರು ತಪ್ಪು. ಯಾಕಂದರೆ ನಾವು ಕಲಾವಿದರು ಯಾವಾಗಲೂ ಕುಟುಂಬಕ್ಕೆ ಸೇರಿದವರಂತ ನಾನು ಹೇಳಿದ ಮಾತ್ರ ನನ್ನ ಅಪ್ಪಾಜಿ ಯಾವಾಗಲೂ ನಾವೆಲ್ಲರೂ ಒಂದೇನು, ಒಬ್ಬರು ಗಮನ ಆದರೆ ಇನ್ನೊಬ್ಬರು ಗಮನ ಆದ ರೀತಿ ನಾವು ಅನ್ಕೋತೀವಿ. ದಯವಿಟ್ಟು ಯಾರೇ ಮಾಡಿದ್ರು ಈ ರೀತಿ ಮಾಡೋಕ್ಕೆ ಪ್ರಯತ್ನ ಪಡಬೇಡಿ. ದಯವಿಟ್ಟು ಎಲ್ಲರೂ ಒಂದೇ ಅನ್ನೋ ಥರ ಭಾವಿಸಿ, ಯಾಕಂದರೆ ನಾವೆಲ್ಲರೂ ಒಂದೇನೆ ಒಂದೇನೆ ಒಂದೇ. ಈಗ ಬಂದಿರಬೇಕು.